ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು SSLC ಕರ್ನಾಟಕ ಹಿಂದಿ ಲ್ಯಾಂಗ್ವೇಜ್ ಮಾಡಲ್ ಕ್ವೆಶನ್ ಪೇಪರ್ ಬ್ಲೂ ಪ್ರಿಂಟ್. ವಿದ್ಯಾರ್ಥಿಗಳೇ, ನೀವು ಹಿಂದಿಯಲ್ಲಿ ಯಾವ ಎಷ್ಟು ಅಂಕಗಳು ಬರುತ್ತವೆ ಅಂತ ನಿಮಗೆ ಗೊತ್ತಿಲ್ಲ. ಈಗ ನಿಮ್ಮ ಪ್ರತಿಯೊಂದಾಗಿ ಹೇಳ್ತಾ ಇದ್ದೀನಿ ಎದರಲ್ಲಿ ಎಷ್ಟು ಅಂಕ ಬರುತ್ತೆ ಅಂತ. ಮಧ್ಯದಲ್ಲಿ ಮಧ್ಯಭಾಗದಲ್ಲಿ ಎಷ್ಟು ಬರುತ್ತೆ, ಗದ್ಯ ಭಾಗದಲ್ಲಿ ಎಷ್ಟು ಬರುತ್ತೆ ಅಂತ ಹೇಳ್ತೀನಿ. ಗದ್ಯ ಭಾಗದಲ್ಲಿ 8 ಪಾಠಗಳಿವೆ, 8 ಪಾಠಗಳು ಬರುತ್ತವೆ, 8 ಪಾಠದಲ್ಲಿ 32 ಅಂಕಗಳು ಬರುತ್ತವೆ. ಪದ್ಯ ಭಾಗದಲ್ಲಿ 6 ಪಾಠಗಳು, 6 ಪದ್ಯಗಳಿದ್ದು 20 ಅಂಕಗಳು ಬರುತ್ತವೆ. ವ್ಯಾಕರಣದಲ್ಲಿ 8 ಅಂಕ ಬರುತ್ತೆ, ಪೂರಕೋಚ್ಚಾರದಲ್ಲಿ 4 ಮತ್ತು ರಚನೆಯಲ್ಲಿ 16 ಅಂಕಗಳು ಬರುತ್ತವೆ. ಒಟ್ಟಿನಲ್ಲಿ ಟೋಟಲ್ ಆಗಿ 80 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ನಿಮಗೆ ಬರುತ್ತೆ. ಆತ್ಮೀಯ ವಿದ್ಯಾರ್ಥಿಗಳೇ, ಯಾವ ಪಾಠದಲ್ಲಿ ಎಷ್ಟು ಅಂಕಗಳು ಅಂತ ಹೇಳ್ತೀನಿ. ಇಲ್ಲಿ ಫಸ್ಟ್ನದಾಗಿ ಮಾತೃಭೂಮಿ ಅಂತ ಬರುತ್ತಲ್ಲ, ಆ ಮಾತೃಭೂಮಿ ಪದ್ಯದಲ್ಲಿ 7 ಅಂಕದ ಒಂದು ಪ್ರಶ್ನೆ ಬರುತ್ತೆ ಮತ್ತು 1 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಇಲ್ಲಿ ಕಾಶ್ಮೀರ ಶೇಬ್ ಅಂತಕ್ಕಂಥ ಒಂದು ಪಾಠದಲ್ಲಿ 3 ಅಂಕದ ಒಂದು ಪ್ರಶ್ನೆ ಬರುತ್ತೆ ಮತ್ತು 1 ಅಂಕದ ಒಂದು ಬರುತ್ತೆ, 4 ಟೋಟಲಾಗಿ 4. ಹಾಗೆ ಮತ್ತೆ ಗಿಲ್ಲುವಲ್ಲಿ ಕೂಡ ನೋಡಿ, 3 ಅಂಕದ ಒಂದು, 1 ಅಂಕದ ಒಂದು, ಟೋಟಲಾಗಿ 4 ಅಂಕ. ಆಮೇಲೆ ಅಭಿನವ ಮನುಷ್ಯದಲ್ಲಿ ಕೂಡ ಹಾಗೆ 2+1+3, ಮೇರಾ ಬಚ್ಪನದಲ್ಲಿ ಕೂಡ 7 ಅಂಕದ 2 ಪ್ರಶ್ನೆಗಳು ಬರುತ್ತವೆ. ಒಟ್ಟಿನಲ್ಲಿ 4 ಅಂಕದ ಪ್ರಶ್ನೆಗಳು ಬರುತ್ತವೆ. ಈ ಮಕ್ಕಳೇ, ನೆಕ್ಸ್ಟ್ ಮತ್ತೆ ನೋಡೋಣ ಕೆಳಗಡೆ. ಬಸಂತ್ ಕಿ ಸಚ್ಚಾಯಿ, ಇಲ್ಲಿ 4 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಹಾಂ, 4 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಇಲ್ಲಿ ತುಳಸಿ ಕೇದ್ವದಲ್ಲಿ 3 ಅಂಕದ ಒಂದು ಪ್ರಶ್ನೆ ಬರುತ್ತೆ ಮತ್ತು 1 ಅಂಕದ ಒಂದು ಪ್ರಶ್ನೆ ಬರುತ್ತೆ, ಒಟ್ಟಾಗಿ 4 ಅಂಕಗಳು ಬರುತ್ತೆ. ಆಮೇಲೆ ಇಂಟರ್ನೆಟ್ ಕ್ರಾಂತಿಯಲ್ಲಿ ಕೂಡ 3 ಅಂಕದ ಒಂದು, 1 ಅಂಕದ ಒಂದು ಮತ್ತು 4 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಇಮಾನ್ದಾರ್ ಸಮ್ಮೇಳನದಲ್ಲಿ ಅದೇ ಕೂಡ 2+1+3 ಬರುತ್ತೆ. ಸಮಯದ ಕಿ ಪೈಚಾನದಲ್ಲಿ ಕೂಡ 3 ಅಂಕದ ಒಂದು ಮತ್ತು 1 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಮಹಿಳಾ ಕಿ ಸಾಹಸದಲ್ಲಿ 3 ಅಂಕದ ಒಂದು, 1 ಅಂಕದ ಒಂದು, 4, ಒಟ್ಟಿನಲ್ಲಿ 2 ಅಂಕದ ಪ್ರಶ್ನೆ ಬರುತ್ತೆ. ಸೂರ್ಯ ಸಮಯದಲ್ಲಿ ಕೂಡ 2 ಅಂಕದ ಪ್ರಶ್ನೆ ಬರುತ್ತೆ, 2+1+3 ಅಂಕ ಬರುತ್ತೆ. ಕರ್ನಾಟಕ ಸಂಪಾದನದಲ್ಲಿ ಕೂಡ 3 ಅಂಕದ ಒಂದು, 1 ಅಂಕದ ಒಂದು, ಟೋಟಲಾಗಿ 4. ಕಾಶ್ಮೀರ ಸೇಬದಲ್ಲಿ 4 ಅಂಕದ ಪ್ರಶ್ನೆ ಬರುತ್ತೆ, ಅದು ಪದ್ಯ ಬರುತ್ತೆ. ನೆಕ್ಸ್ಟ್ ಶನಿಗ್ರಹದಲ್ಲಿ 7 ಅಂಕದ ಪ್ರಶ್ನೆ ಬರುತ್ತೆ. ಸತ್ತಿಕೆ ಮಹಿಮಾದಲ್ಲಿ 2 ಪ್ರಶ್ನೆಗಳು ಬರ್ತವೆ. ನೆಕ್ಸ್ಟ್ ವ್ಯಾಕರಣದಲ್ಲಿ 8 ಅಂಕಗಳು ಅಂತ ಹೇಳಿದ್ನಲ್ಲ. ಈಗ ಸಂಧಿ ಅದರಲ್ಲಿ 1 ಅಂಕ ಬರುತ್ತೆ. ವಿಲೋಮ ಶಬ್ದದಲ್ಲಿ ಕೇಳ್ತಾರೆ, ಸಮಾಸವನ್ನು ಕೇಳ್ತಾರೆ ಮತ್ತು ಪೇರ್ನಾಥ ಕ್ರಿಯೆ ಅಂತ ಕೇಳ್ತಾರೆ, ಮೊಹಾವರ ಕೇಳ್ತಾರೆ, ವಿರಾಮ ಚಿಹ್ನೆ ಕೇಳ್ತಾರೆ, ಲಿಂಗಗಳನ್ನು ಕೇಳ್ತಾರೆ, ಕಾರಕಗಳು ಮತ್ತು ಕೆ ಪ್ರಯೋಗ ಕೂಡ ಕೇಳ್ತಾರೆ. ಇವನ್ನೆಲ್ಲ 1 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ. ಇಲ್ಲಿ ರಚನಾ ಅಂತ 16 ಅಂಕ. ಪತ್ರ ಲೇಖನ ಕೇಳ್ತಾರೆ, ನಿಬಂಧ, ಗದ್ಯಾಂಶ.